ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ನವರು ತಿರುಕನ ಕನಸನ್ನು ಕಾಣ್ತಾ ಇದ್ದಾರೆ. ಕೇವಲ 47 ಎಂ ಪಿಗಳಿದ್ದು ಒಂದು ಪ್ರತಿಪಕ್ಷದಲ್ಲಿ ಕುಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದೆ ಇರುವಂಥ ಈ ಪಕ್ಷ, ಒಂದು ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಪಕ್ಷ, ಮಹಾತ್ಮ ಗಾಂಧೀಜಿಯವರ ಕರೆಯೇನಿತ್ತು ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ, ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ಸಿನ ವಿಸರ್ಜನೆ ಮಾಡಿ ತೋರಿಸಿದ್ದಾರೆ. 46 ಲೋಕಸಭೆ 47 ಲೋಕಸಭೆಗೆ ಇಳಿದಿದೆ. ಈ ಬಾರಿ ಮೋದಿಯವರ ಗಾಳಿ ಹಿಂದಿನ ಲೋಕಸಭಾ ಚುನಾವಣೆಗಿಂತ 10 ಪಟ್ಟು ಜಾಸ್ತಿ ಆಗಿದೆ. ಹೀಗಾಗಿ ಈ ಬಾರಿ ನಾವು ಕನಿಷ್ಠ 300 ಸೀಟನ್ನು ದೇಶದಲ್ಲಿ ಗೆಲ್ತೇವೆ. ಕರ್ನಾಟಕದಲ್ಲಿ ಕನಿಷ್ಠ 22 ಲೋಕಸಭಾ ಕ್ಷೇತ್ರ ಗೆದ್ದು ನಮ್ಮ ಕೊಡುಗೆ ಪ್ರಧಾನಿಯವರನ್ನ, ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡೋಕ್ಕೆ 22 ಲೋಕಸಭಾ ಕ್ಷೇತ್ರ ಗೆದ್ದುಕೊಂಡು ಹೋಗ್ತೇವೆ ಅಲ್ಲಿಗೆ. ಈಗಿರೋ ಪ್ರಕಾರ ನಮ್ಮ 16 ಲೋಕಸಭಾ ಸದಸ್ಯರು ಏನಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆಗಳು ತಗೊಂಡಕ್ಕೆ ಕಾಣ್ತಾ ಇಲ್ಲ. ಹಾಗೇನಾದರೂ ಇದ್ದರೆ ಡೆಲ್ಲಿಯವರು ಏನಾದರೂ ಯೋಚನೆ ಮಾಡಬೇಕೇ ಹೊರತು, ನಮ್ಮ ದೃಷ್ಟಿಯಿಂದ ಹಾಲಿ ಎಲ್ಲ 16 ಸಂಸತ್ ಸದಸ್ಯರಿಗೂ ಸಹ ನಾವು ಅಭ್ಯರ್ಥಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋರಿದ್ದೇವೆ. ಮತ್ತು ಉಳಿದೆಲ್ಲ ಬಹುತೇಕ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಈಗಾಗಲೇ ಒಳ್ಳೊಳ್ಳೆ ಅಭ್ಯರ್ಥಿಗಳು ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಒಬ್ಬಿಬ್ಬರು ಬಿಟ್ಟು ಬಂದು BJP ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ 100ಕ್ಕೆ 100 ಕಲಬುರಗಿಯಲ್ಲಿ ಸೋಲೋದು ನಿಶ್ಚಿತ ಅನ್ನೋದು ನಾನು ಹೇಳ್ತಾ ಇಲ್ಲ, ಎಲ್ಲ ಮಾಧ್ಯಮ ವರ್ಗದ ವರದಿ ಬರ್ತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ಬಾರಿ 22 ಲೋಕಸಭಾ ಸೀಟ್ ಗೆಲ್ಲಬೇಕು, ಇದು ನಮ್ಮ ಸಂಕಲ್ಪ. ಇವತ್ತು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಹೋಗ್ತಾ ಇದ್ದೇನೆ. ಈಗಾಗಲೇ ಸುಮಾರು 22 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮುಗಿಸಿದ್ದೇನೆ. ಇವತ್ತು 12 ಸೇರಿ 24 ಆಗುತ್ತೆ. ಇನ್ನು 5-6 ಕಡೆ ಬರುವಂಥ 2-3 ದಿವಸದಲ್ಲಿ ಪ್ರವಾಸ ಮುಗಿಸಿ ವಾಸ್ತವಿಕ ಸ್ಥಿತಿ ಏನು ಅನ್ನೋದನ್ನು ಮತ್ತೊಮ್ಮೆ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ಮಂಡ್ಯದಲ್ಲಿ ನಾವಿನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ. ಸುಮಲತಾ ಅವ್ರಿಗೆ ಕಾಂಗ್ರೆಸ್ JDS ಸೀಟ್ ಸಿಗುತ್ತೋ ಇಲ್ಲೋ, ಅವರು ಸ್ವತಂತ್ರವಾಗಿ ನಿಲ್ತಾರೋ, ಅದೆಲ್ಲವನ್ನು ನೋಡಿಕೊಂಡು ಮುಂದೆ ನಮ್ಮ ನಿರ್ಧಾರವನ್ನು ಮಾಡ್ತೀವಿ. ಎ ಮಂಜುವರು BJP ಸೇರಬೇಕು ಅಂತ ಅಪೇಕ್ಷೆ ಇದೆ, ಹಾಸನದಿಂದ ನಿಲ್ಲಬೇಕು ಅಂತ ಅಪೇಕ್ಷೆ ಇದೆ. 2-3 ಬಾರಿ ಭೇಟಿ ಮಾಡಿದ್ದಾರೆ. ನಾವಿನ್ನೂ ಅಂತಿಮ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲ, ಯಾರು ಕ್ಷಮಿಸೋಕ್ಕಾಗೋದಿಲ್ಲ ಇದನ್ನು. ಅವ್ರ ಬಾಯಿಂದ ಈ ರೀತಿಯ ಮಾತುಗಳು ಬರುವಂಥದ್ದು ಅವ್ರಿಗೆ ಶೋಭೆ ತರ. ಸುಮಲತಾ ಆ ಸಂದರ್ಭ ಬಂದಾಗ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋ.